close to you. Never let me go. I lay it all down again to hear you say that I'm your friend. You are my desire. No one else will do. Cause nothing else can take your place. To feel the warmth of your embrace. Help me find a way. Bring me back to you. No one else will do. Cause nothing else can take your place. To feel the warmth of your embrace. Help me find the way. Bring me back to you. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ಈ ದಿನದ ದೇವರ ವಾಕ್ಯದ ಒಂದು ಶಿರೋನಾಮ ಹೀಗಿದೆ: ದೊಡ್ಡ ಬದಲಾವಣೆ. ಕ್ರಿಸ್ತನನ್ನು ನಂಬಿದ ಜನರಲ್ಲಿ, ವಿಶ್ವಾಸಿಗಳಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಗುತ್ತದೆ. ಹಾಗಾಗಿ ಈ ದಿನದ ದೇವರ ವಾಕ್ಯದ ಸಂದೇಶದ ಶಿರೋನಾಮ ದೊಡ್ಡ ಬದಲಾವಣೆ. ಫಿಲಿಪಿ ಸಭೆಗೆ ಬರೆಯುವಾಗ ಇದನ್ನು ಉಲ್ಲೇಖ ಮಾಡ್ತಾರೆ ಪೌಲನು. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ. ದೊಡ್ಡ ಬದಲಾವಣೆ, ಹಿಂದಿನ ಮನಸ್ಸಲ್ಲ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು.
ಕ್ರಿಸ್ತನು ಯಾವ ರೀತಿ ಆಲೋಚನೆ ಮಾಡ್ತಿದ್ರು, ಯಾವ ರೀತಿ ಆಲೋಚನೆಗಳು, ಯಾವ ರೀತಿ ಆತನ ಮನಸ್ಸಿನಲ್ಲಿ ನಡೀತಿರುವಂಥ ವಿಚಾರಗಳು. ಇದು ಒಬ್ಬ ಮನುಷ್ಯನು ಯೇಸು ಕ್ರಿಸ್ತನ ಅಂಗೀಕಾರ ಮಾಡುವಾಗ ಅವನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿ ಇದು ಬಂದು ಬಿಡುತ್ತೆ. ಹಾಗಾಗಿ ವಾಕ್ಯವನ್ನು ಧ್ಯಾನ ಮಾಡೋದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡುವ, ದೇವರು ತಾನೇ ನನ್ನ ನಿಮ್ಮ ಸಂಗಡ ಮಾತನಾಡಲಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯೇ, ಈ ಒಳ್ಳೆಯ ಸಮಯಕ್ಕೋಸ್ಕರ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ. ದೇವರೇ, ನಾವು ನಿಮ್ಮನ್ನು ಕಂಡುಕೊಳ್ಳುವಂಥ ಕೃಪೆ ನಮಗೆ ಕೊಟ್ಟಿದ್ದೀರಿ. ದೇವರೇ ಸ್ವಾಮಿ, ನಿಮ್ಮನ್ನು ಕಂಡುಕೊಂಡಂಥ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಒಂದು ದೊಡ್ಡ ಬದಲಾವಣೆ ಅಪ್ಪ, ಅದನ್ನು ನೀನು ಸ್ವಾಮಿ ಎದುರು ನೋಡುತ್ತಾ ಇದ್ದೀರಿ. ನಾವುಗಳು ಎಲ್ಲರೂ ಕೂಡ ಸ್ವಾಮಿ ಕರ್ತನೆ, ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ, ನೀನು ಬಯಸುವಂಥ ಬದಲಾವಣೆಯನ್ನು ಹೊಂದಿ ಕ್ರಿಸ್ತನ ಮನಸ್ಸನ್ನು ಹೊಂದಿದವರಾಗಿ ಜೀವಿಸುವಂಥ ಕೃಪೆ ನಮಗೆ ಕೊಡಬೇಕಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಈಗ ಗಳಿಗೆಯಲ್ಲಿ ಕೇಳಿಸ್ತಿರುವಂಥ ಪ್ರತಿಯೊಬ್ಬೊಬ್ಬರು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪರಲೋಕದ ತಂದೆಯೇ, ಆಮೇನ್, ಆಮೇನ್. ಒಂದು ದೊಡ್ಡ ಬದಲಾವಣೆ, ಹಲ್ಲೆಲೂಯ. ಸೊ ಇಲ್ಲಿ ಹೇಳ್ತದೆ, ಫಿಲಿಪ್ಪಿ ಸಭೆಗೆ ಬರೆಯುವಾಗ ಪೌಲನು ಹೇಳುವಂಥ ಮಾತು 2:5 ಅಲ್ಲಿ ನಾವು ನೋಡ್ತೇವೆ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಇವತ್ತು ನಾವು ಯೇಸುವನ್ನು ಕಂಡುಕೊಂಡು ಕ್ರಿಸ್ತರನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ಅನೇಕರು 1 ವರ್ಷ 2 ವರ್ಷ ಅಥವಾ 20 ವರ್ಷ 50 ವರ್ಷ ಬೇರೆ ಬೇರೆ ದಿನಗಳು ನಮಗೆ ಆಗಿರ್ಬೋದು, ವರ್ಷಗಳಾಗಿರ್ಬೋದು, ಆದರೆ ಕಂಡುಕೊಂಡ ಮೇಲೆ ನಮ್ಮಲ್ಲಿರುವಂಥ ಬದಲಾವಣೆಗಳೇನು, ನಮ್ಮ ಮನಸ್ಸಿನಲ್ಲಿ ಆಗುತ್ತಿರುವ ವಿಚಾರಗಳೇನು. ಈ ಮನಸ್ಸೆನ್ನುವಂಥದ್ದು ಇದು ನಮಗೆ ಮಾತ್ರ ಗೊತ್ತಿರ್ತದೆ ಪ್ರಿಯರೇ, ಇತರರಿಗೆ ಗೊತ್ತಾಗುವುದಿಲ್ಲ. ಇತರರು ನಮ್ಮ ಹೊರಗಿನ ವಿಚಾರಗಳು ನೋಡ್ತಾರೆ, ನಮ್ಮ ಆ್ಯಕ್ಷನ್ ನೋಡ್ತಾರೆ, ನಮ್ಮ ಮಾತು ನೋಡ್ತಾರೆ, ಇದೆಲ್ಲ ಹೊರಗಿಂದ ಕಾಣುವಂಥದ್ದು. ಆದರೆ ಮನಸ್ಸು ಎನ್ನುವಂಥದ್ದು ಅದು ಒಳಗೆ ದೇವರು ಕಾಣುವಂಥದ್ದು. ಅದು ನನಗೆ ನಿಮಗೆ ಮಾತ್ರ ಗೊತ್ತಿರ್ತದೆ, ನನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಎಂಬುದಾಗಿ. ಇಲ್ಲಿ ಕೂಡ ಅದಕ್ಕೋಸ್ಕರ ಹೇಳುವುದು, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಒಬ್ಬ ದೇವ ಭಕ್ತನಲ್ಲಿರಲಿ, ಕ್ರಿಸ್ತನನ್ನು ಅನುಸರಿಸುವನಲ್ಲಿರಲಿ, ಕ್ರಿಸ್ತನನ್ನು ಹಿಂಬಾಲಿಸುವರಲ್ಲಿರಲಿ, ತಂದೆ ಎಂಬುದಾಗಿ ಕರೆಯುವಂಥ ಮಕ್ಕಳಲ್ಲಿರಲಿ ಎಂಬುದಾಗಿ ಇಲ್ಲಿ ಪೌಲನು ಉಲ್ಲೇಖ ಮಾಡುತ್ತಾರೆ. ಒಂದು ವೇಳೆ ಈ ವಿಚಾರ ನಮ್ಮ ಜೀವನದಲ್ಲಿ ನಮಗಿದನ್ನು ನಡೆಸಿಕೊಂಡು ಹೋಗಲಿಕ್ಕೆ, ಅಥವಾ ಈ ಮನಸ್ಸು ಒಂದು ವೇಳೆ ನಮಗೆ ಈ ಲೋಕದ ಜನರಿಗೆ ಇದು ಅಳವಡಿಸಲಿಕ್ಕೆ ಕಷ್ಟವಾದರೆ ಖಂಡಿತವಾಗಲೂ ಪೌಲನು ಈ ರೀತಿಯಾಗಿ ಹೇಳ್ತಾ ಇರಲಿಲ್ಲ. ಆತನು ಹೇಳ್ತಾನೆ, ಯೇಸು ಕ್ರಿಸ್ತನಲ್ಲಿದ್ದಂಥ ಮನೋಭಾವನೆಗಳು ನಮ್ಮಲ್ಲಿರಬೇಕು ಎಂಬುದಾಗಿ. ಯೇಸು ಕ್ರಿಸ್ತನು, ಅಥವಾ ಇನ್ನೊಂದು ಹೇಳಿದ್ರೆ ಕ್ರಿಸ್ತನು ಆಲೋಚಿಸುವಂತೆ ನಾನು ಆಲೋಚಿಸಬೇಕು ಎಂಬುದಾಗಿ. ಕ್ರಿಸ್ತನು ಯಾವ ರೀತಿ ಆಲೋಚಿಸ್ತಿದ್ರು ಅದೇ ರೀತಿ ನಾವುಗಳು ಆಲೋಚಿಸಬೇಕು ಎಂಬುದಾಗಿ ಆತನು ಹೇಳ್ತಾನೆ. ಇದು ನಾವು ಹೀಗೆ ಆಲೋಚನೆ ಮಾಡುವಾಗ ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ತದೆ, ಇದು ವಿಶ್ವಾಸಿಗಳಿಗೆ ಸಾಧ್ಯವೋ? ಇದು ಈ ಲೋಕದಲ್ಲಿ ಜೀವಿಸುವಂಥ ಮಾನವನಿಗೆ ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಂಡು ಜೀವಿಸಲಿಕ್ಕೆ ಸಾಧ್ಯವೋ ಎನ್ನುವಂಥ ಪ್ರಶ್ನೆ ಕೂಡ ನಮ್ಮಲ್ಲಿ ಬರುತ್ತೆ ಕೆಲವು ಸಲ, ಸಾಧ್ಯವಿದೆಯಾ ಎಂಬುದಾಗಿ. ಆದರೆ ಇಲ್ಲಿ ನೋಡುವಾಗ ಖಂಡಿತವಾಗಲೂ ಸಾಧ್ಯ ಇಲ್ಲವಾದರೆ ಪೌಲನು ಇದನ್ನು ಬರೀತಾ ಇರಲಿಲ್ಲ. ಪೌಲನು ನೋಡಿ ಕೆಳಗೆ ನಾನು ಓದ್ತೇನೆ, ಖಂಡಿತವಾಗಿಯೂ ಸಾಧ್ಯ. ಒಂದು ವೇಳೆ ಇದು ಮನುಷ್ಯನಿಗೆ ಕ್ರಿಸ್ತನ ಮನಸ್ಸಿನ ಅಲ್ಲಿ ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಆಗಿರುವುದಾದರೆ ಪೌಲನು ಈ ರೀತಿಗೆ ಬರೀತಿರಲ್ಲ. ನೋಡ್ರಿ, 1 ಕೊರಿಂಥ 2:16 ಹೇಳ್ತೇನೆ, ಕರ್ತನ ಮನಸ್ಸನ್ನು ತಿಳಿದುಕೊಂಡು ಆತನಿಗೆ ಉಪದೇಶಿಸುವವರು ಯಾರು ಎಂದು ಬರೆದಿದೆಯಲ್ಲ, ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಪೌಲನು ಹೇಳ್ತಾನೆ, ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಅದಕ್ಕೋಸ್ಕರ ಪೌಲನು ಹೇಳ್ತಾನೆ, ಕ್ರಿಸ್ತನ ಮನಸ್ಸನ್ನು ನೀವು ಧರಿಸಿಕೊಳ್ಳ್ರಿ, ಅಥವಾ ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿರಲಿ ಎಂಬುದಾಗಿ. ಹಲ್ಲೆಲೂಯಾ. ಸೊ ಅನೇಕ ಮಾನವ ಬುದ್ಧಿ, ಮಾನವನ ಮನಸ್ಸು ಹೇಳ್ತದೆ, ಇದು ನಮಗೆ ಸಾಧ್ಯ ಇಲ್ಲ, ಇದು ನಮಗೆ ಸಾಧ್ಯ ಇಲ್ಲ, ನಾವು ಈ ಲೋಕದಲ್ಲಿ ಹುಟ್ಟಿದ್ದೇವೆ, ಈ ಲೋಕದ ಮನಸ್ಸಿನ ಪ್ರಕಾರವೇ ನಡೀಲಿಕ್ಕೆ ಆಗುವುದು ಎಂಬುದಾಗಿ ಅನೇಕರು ನೆನೆಸಿಕೊಳ್ಳುತ್ತಾರೆ, ನನ್ನ ಪ್ರೀತಿಯ ದೇವ ಜನರೇ. ಆದರೆ ಪೌಲನು ಹೇಳ್ತಾನೆ, ನಮಗೆ ದೊರಕಿತು, ಅದರ್ಥ ನಿಮಗೂ ಆಗುತ್ತೆ.
ಕ್ರಿಸ್ತನ ಮನಸ್ಸು ನಮಗೆ ದೊರಕಿತ್ತು. ಕ್ರಿಸ್ತನ ಆಲೋಚನೆ ಮಾಡುವ ಹಾಗೆ ನಾವೀಗ ಆಲೋಚನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ ಎಂಬುದಾಗಿ ಪೌಲನು ಅಲ್ಲಿ ಬರೆದ್ರು. ಹಾಗಾಗಿ ಇಲ್ಲಿ ನೋಡ್ತೇನೆ, ಇಲ್ಲಿ ಹೇಳ್ತೇನೆ, ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಇವತ್ತು ಪ್ರಶ್ನೆ, ನಿಮಗೆ ದೊರಕಿತ ಕ್ರಿಸ್ತನ ಮನಸ್ಸು? ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದೇವಲ್ಲ, ನಮಗೆ ಕ್ರಿಸ್ತನ ಮನಸ್ಸು ದೊರಕಿದೆಯಾ? ಕ್ರಿಸ್ತನ ಮನಸ್ಸು ಅಂದರೆ ಏನು? ಕ್ರಿಸ್ತನ ಮನಸ್ಸು ಅಂದರೆ ನಾವು ನೆನೆಸ್ತೇವೆ ಬೇರೆ ಏನಲ್ಲ ಪ್ರಿಯರೇ, ಕ್ರಿಸ್ತನು ಈ ಲೋಕದಲ್ಲಿರುವಾಗ ಯಾವ ರೀತಿ ಜೀವನ ಮಾಡಿದರು, ಆತನ ಮನಸ್ಸು ಹೇಗಿತ್ತು ಎಂಬುದಾಗಿ ನಾವೊಂದು ಎರಡು ಮೂರು ಪಾಯಿಂಟ್ಗಳನ್ನು ನಾವು ನೋಡುವ. ಅಲ್ಲಿ ಫಿಲಿಪ್ಪಿಗೆ ಬರೆಯುವಾಗ ಎರಡನೇ ಅಧ್ಯಾಯ ಆರನೇ ವಚನ ಕೂಡ ಹೇಳ್ತದೆ, ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿದ್ದನೆಂಬ ಅಮೂಲ್ಯ ಪದವಿಯನ್ನು ಬಿಡಲಲ್ಲನೋ ಎಂದೆನಿಸದೆ. ನೋಡ್ರಿ, ಇನ್ನೊಂದು ಸಲ ಓದ್ತೇನೆ, ಫಿಲಿಪ್ಪಿ 2:6, ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹಲ್ಲೆಲೂಯಾ. ಮನುಷ್ಯನಿಗೆ ಅಂದರೆ ಎಂಥ ದೊಡ್ಡ ಪದವಿಯಲ್ಲಿ ಇದ್ದರೂ ಕೂಡ ಆತನು ಮಾನವನಾಗಿ ಲೋಕಕ್ಕೆ ನನ್ನ ಹಾಗೆ ನಿಮ್ಮ ಹಾಗೆ ಬಂದು ಬಿಡ್ತಾನೆ. ಇವತ್ತು ಯಾರು ಬರ್ತಾರೆ ಪ್ರಿಯರೇ, ನಮ್ಮಲ್ಲಿ ಒಂದು ಸ್ವಲ್ಪ ಹಣ ಬಂದರೆ ನಾವು ಕೆಳಗಿನವ್ರ ಹತ್ರ ಮಾತಾಡಲಿಕ್ಕೆ ಸ್ವಲ್ಪ ಆಚಿಸಿ ನೋಡ್ತೇವೆ. ನಮ್ಮಲ್ಲಿ ಪದವಿಗಳು ಬಂದರೆ ಇತರನ್ನು ತುಚ್ಛವಾಗಿ ನೋಡಲಿಕ್ಕೆ ನಾವು ನೋಡ್ತೇವೆ ಅನೇಕರು. ಆದರೆ ಕ್ರಿಸ್ತನ ಮನಸ್ಸು ಹೇಗೆಂದರೆ ಈ ರೀತಿಯಾಗಿಲ್ಲ. ಆತನು ಆ ಪದವಿಯನ್ನು ಬಿಡಲೊಲ್ಲೆನಂತ ಹೇಳಲಿಲ್ಲ, ನನಗೆ ಬಿಡಲಿಕ್ಕೆ ಆಗುವುದಿಲ್ಲ, ನಾನು ಇಷ್ಟು ಆರಾಮವಾಗಿದ್ದೇನೆ, ನಾನು ಬಹಳ ನನ್ನ ಮಾತಿನೆಲ್ಲ ಮಾಡಲಿಕ್ಕೆ ಸಾಧ್ಯ ಉಂಟು, ನಾನು ಯಾಕೆ ಹೋಗಬೇಕು, ಏನು ಹೇಳಲಿಲ್ಲ ಪ್ರಿಯರೇ. ತಗ್ಗಿಸುವಿಕೆ. ಹಾಗಾಗಿ ಕ್ರಿಸ್ತನ ಮನಸ್ಸು ನಮ್ಮನ್ನು ತಗ್ಗಿಸಿಕೊಂಡು ಸೇವೆ ಮಾಡುವಂತೆ ಮಾಡುತ್ತದೆ. ಮೊದಲನೇದಾಗಿ ಕ್ರಿಸ್ತನ ಮನಸ್ಸು ನಮ್ಮನ್ನು ತಗ್ಗಿಸಿಕೊಂಡು, ಅನೇಕ ವಿಚಾರಗಳಿದ್ದಾನೆ, ಮೂರು ಪಾಯಿಂಟನ್ನು ಮಾತಾಡಲಿಕ್ಕೆ ಮಾತ್ರ ಇಷ್ಟಪಡ್ತೇನೆ. ಮೊದಲನೇದಾಗಿ ಕ್ರಿಸ್ತನ ಮನಸ್ಸು ನಮ್ಮನ್ನು ತಗ್ಗಿಸಿಕೊಂಡು ಸೇವೆ ಮಾಡುವಂತೆ ಮಾಡುತ್ತದೆ. ಯೋಹಾನ ಸುವಾರ್ತೆ 13:3 ಅಲ್ಲಿ ಬರೆಯಲ್ಪಟ್ಟಿದೆ, ಹೀಗೆ ಬರೆಯಲ್ಪಟ್ಟಿದೆ, ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ, ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳಿದುಕೊಂಡವನಾಗಿ, ಇದೆಲ್ಲ ಗೊತ್ತಿದ್ದು, ನಾನು ಯಾರು, ನನ್ನ ಪದವಿ ಏನು, ನನ್ನ ಸ್ಟೇಟಸ್ ಏನು, ನನ್ನಲ್ಲಿ ಎಂಥ ಐಶ್ವರ್ಯವಿದೆ, ನನ್ನಲ್ಲಿರುವಂಥ ಆ ಎಲ್ಲ ಪೊಸಿಷನ್ ಏನು, ಅಧಿಕಾರಗಳೇನು, ಎಲ್ಲವನ್ನು ತಿಳಿದುಕೊಂಡವನಾಗಿ ಅಲ್ಲಿ ಬರೆಯಲ್ಪಟ್ಟಿದೆ, ಊಟವನ್ನು ಬಿಟ್ಟು ಎದ್ದು ಹೊದ್ದಿದ್ದ ಮೇಲುದಿಕೆಯನ್ನು ತೆಗೆದಿಟ್ಟು ಕೈಪಾವುಡುಗಳನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡನು. ಹೊದ್ದಿದ್ದ ಮೇಲುದಿಕೆಯನ್ನು ತೆಗೆದು ಬಿಟ್ಟು ಕೈಪಾವುಡುಗಳನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡನು. ಆಗ ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳಿದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪಾಡುಗಳಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ನೋಡ್ರಿ, ತಗ್ಗಿಸಿಕೊಳ್ಳುತ್ತಾನೆ, ತನ್ನ ಶಿಷ್ಯರ ಕಾಲುಗಳನ್ನು ತೊಳಿಲಿಕ್ಕೆ ಆತನು ಹೇಳ್ತಾನೆ. ನನಿಸ್ತೇನೆ ಅವರು ಕೂತ್ಕೊಂಡಿದ್ದಾರೆ, ಸ್ವಾಮಿ ತನ್ನ ಚೇರನ್ನು ಬಿಟ್ಟರು, ಪೊಸಿಷನ್ ಅಧಿಕಾರ, ಅಲ್ಲಿ ಕೂತಿದ್ದಾರೆ, ಶಿಷ್ಯರಿದ್ದಾರೆ, ತಾನು ಕೂತಿರುವಂಥ ಆ ಚೇರನ್ನು ಬಿಟ್ಟು ಆತನು ಬಂದನು. ಇಂದು ಇವತ್ತು ಅನೇಕ ನಮಗೆ ಅನೇಕ ಆವರ್ತಿ ಈಚೆ ಬರಲಿಕ್ಕೆ ಕಷ್ಟ ಏನಂದರೆ, ನಮಗೆ ಒಂದು ಚೇರ್ ಇದೆ, ನಮಗೊಂದು ಒಳಗೆ ಒಂದು ಚೇರ್ ಇದೆ, ಮನಸ್ಸಿನ ಒಳಗೆ ನಾನು ಇಂಥವನು ಎನ್ನುವಂಥ ಒಂದು ಚೇರ್ ಇದೆ. ಈ ಚೇರಿಂದ ನಾವು ಕೆಳಗೆ ಇಳಿಬೇಕು, ನಾವು ತಗ್ಗಿಸಿಕೊಂಡು ಕ್ರಿಸ್ತನ ಹಾಗೆ ಸೇವೆ ಮಾಡಬೇಕಾದ್ರೆ ನಾವು ತಗ್ಗಿಸಿಕೊಂಡು ಕೆಳಗಿಳಿಬೇಕು. ಇಲ್ಲಿ ಯೇಸು ಸ್ವಾಮಿ ನಾವು ನೋಡ್ತೇವೆ, ನೋಡ್ರಿ ಅಲ್ಲಿ ಹೇಳ್ತಾನೆ, ಆತನು ಊಟ ತಿಳಿದು ಉಲ್ಟವನ್ನು ಬಿಟ್ಟು ಎದ್ದು ಎದ್ದನು, ಆತನು ಆತನ ತನ್ನ ಚೇರನ್ನು ಬಿಟ್ಟು ಆತನು ಈಗ ಹೇಳ್ತಾ ಇದ್ದಾನೆ, ಎದ್ದು ಹೊದ್ದಿದ್ದ ಮೇಲುದಿಕ್ಕಿಯನ್ನು ತೆಗೆದಿಟ್ಟು, ತನ್ನ ಮೇಲುದಿಕ್ಕಿಯನ್ನು ತೆಗೆದಿಡ್ತಾನೆ, ತನ್ನ ಅಧಿಕಾರವನ್ನು ಅಥವಾ ತನ್ನಲ್ಲಿರುವಂಥ ಎಲ್ಲ ಏನೇ ಇದ್ರೂ ಕೂಡ ಸೈಡ್ಗಿಡ್ತಾನೆ, ತಗ್ಗಿಸಿಕೊಳ್ಳುತ್ತಾನೆ. ಮೇಲುದಿಕ್ಕೆ ಮತ್ತು ಚೇರ್ ಈ ಎರಡನ್ನು ಬಿಟ್ಟು ಆತನು ಮುಂದಕ್ಕೆ ಬರ್ತಾನೆ. ಬಂದು ಅದನ್ನೇನು ಮಾಡ್ತಾನೆ ಅಂದರೆ, ನಡುವಿನ ಕೈ ಕಟ್ಟಿಕೊಂಡು
ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆದಕ್ಕೂ ನಡುವೆ ಕಟ್ಟಿಕೊಂಡಿದ್ದ ಕೈಪಾಡುಗಳಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಆತನು ತನ್ನ ಕಾರ್ಯವನ್ನು, ಸೇವೆಯನ್ನು ತಗ್ಗಿಸಿಕೊಂಡು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಪ್ರೀತಿಯ ದೇವಜನರೇ, ಇವತ್ತು ಈ ಸಂದೇಶವನ್ನು ಕೇಳಿಸ್ತಿರುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಹತ್ರ ತುಂಬ ಹಣ ಇರ್ಬೋದು, ನಮ್ಮ ಹತ್ರ ಪೊಸಿಷನ್ ಇರ್ಬೋದು, ಕಾರ್ ಇರ್ಬೋದು, ಬಂಗ್ಲೋ ಇರ್ಬೋದು, ಏನೇ ಇರ್ಬೋದು, ಆದರೆ ಕ್ರಿಸ್ತನ ಮನಸ್ಸು ಹೊಂದಿದವರಾಗಿರುವುದಾದರೆ ನಾವು ನಮ್ಮನ್ನು ನಾವು ತಗ್ಗಿಸಿಕೊಂಡು ಈ ಲೋಕದ ಜನರ ಸೇವೆಗೋಸ್ಕರ ನಮ್ಮನ್ನು ಒಪ್ಪಿಸಿಕೊಡಬೇಕು. ಕ್ರಿಸ್ತನ ಪ್ರೀತಿಯನ್ನು ನಾವು ತೋರಿಸಿಕೊಡಬೇಕು. ಅನೇಕ ಮನೆಯಲ್ಲಿ ಒಂದು ವೇಳೆ ನೀವು ಭೀಕ್ಷಿಸ್ತಿರುವ ಮನೆಯಲ್ಲಿ ಕೆಲಸಕ್ಕೆ, ನಿಮ್ಮ ಮನೆಗೆ ಅನೇಕರು ಕೆಲಸಕ್ಕೆ ಬರಬಹುದು. ಮನೆ ಕೆಲಸಕ್ಕೆ ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಬರ್ತಾ ಇರ್ಬೋದು, ನೀವು ಕೆಲಸಕ್ಕೆ ಜನ ಇಟ್ಟಿರ್ಬೋದು ಮನೆಯ ಕೆಲಸಕ್ಕೆ, ಅವರು ಕೆಲಸ ಮಾಡೋ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸ್ರಿ, ಮಾತಾಡಿಸ್ರಿ, ಅವ್ರನ್ನ ಪ್ರೀತಿ ಮಾಡಿರಿ. ಯಾಕಂದರೆ ಕ್ರಿಸ್ತನ ಮನಸ್ಸು ಆ ರೀತಿಯಾಗಿ, ಒಂದು ಲೆಕ್ಕದಲ್ಲಿ ಕ್ರಿಸ್ತನ ಶಿಷ್ಯರು ಎಂಬುದಾಗಿ ಹೇಳುವಾಗ ಅವರಿಗೆ ಸೇವೆ ಮಾಡಲಿಕ್ಕೆ ಬಂದವರು, ಕ್ರಿಸ್ತನಿಗೆ ಸೇವೆ ಮಾಡಲಿಕ್ಕೋಸ್ಕರ ಇದ್ದ ಅವರ ವ್ಯಕ್ತಿಗಳು, ಇವತ್ತು ಅಂಥ ವ್ಯಕ್ತಿಗಳ ಕಾಲುಗಳನ್ನು ಕೂಡ ಸ್ವಾಮಿ ಆತನಲ್ಲಿ ತೊಳೆಯುತ್ತಾನೆ. ಹೇಗೆ ಸಾಧ್ಯ? ಕ್ರಿಸ್ತನ ಮನಸ್ಸು ನಮಗಿದ್ದರೆ ಮಾತ್ರ ಇಂಥ ಕಾರ್ಯಗಳು ನಾವು ನಮ್ಮನ್ನು ತಗ್ಗಿಸಿಕೊಂಡು ನಾವು ಮಾಡಲಿಕ್ಕೆ ಆಗ್ತೇವೆ ಪ್ರಿಯರೇ. ಹಾಗಾಗಿ ಮೊದಲನೇದಾಗಿ ಕ್ರಿಸ್ತನ ಮನಸ್ಸು ನಮ್ಮನ್ನು ತಗ್ಗಿಸಿಕೊಂಡು ಸೇವೆ ಮಾಡುವಂತೆ ಮಾಡುತ್ತದೆ. ಅಲ್ಲಿ ಎರಡನೇದಾಗಿ, ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಇದ್ದರೆ ನಾವು ನಮ್ಮ ವೈರಿಗಳನ್ನು ಕೂಡ ಪ್ರೀತಿಸ್ತೇವೆ. ಅದು ಬೇರೆ ಯಾರಿಗೆ ಆಗುವುದಿಲ್ಲ. ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿ ಇರುವುದಾದರೆ ನಿಮ್ಮ ವೈರಿಗಳನ್ನು ಕೂಡ ನೀವು ಪ್ರೀತಿಸ್ತೀರಿ. ಅಲ್ಲಿ ಹೇಳ್ತದೆ ಲೂಕನ ಸುವಾರ್ತೆ 6:27, ಇಲ್ಲಿ ಹೇಳ್ತಾನೆ, ಕೇಳುವವರಾದ ನಿಮಗೆ ನಾನು ಹೇಳುವುದೇನೆಂದರೆ, ಯೇಸ್ವಾಮಿ ಹೇಳ್ತಾನೆ, ಕೇಳುವವರಾದ ನಿಮಗೆ ನಾನು ಹೇಳುವುದೇನೆಂದರೆ, ಯೇಸ್ವಾಮಿ ಹೇಳುವಂಥದ್ದು, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಕೇಳುವವರಾದ ನಿಮಗೆ, ಕೇಳ್ತಿದ್ದೇವಲ್ಲ ಇವತ್ತು ನಾನು, ನೀವು, ನಮಗೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ನಿಮ್ಮನ್ನು ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ. ಹಗೆ ಮಾಡುವವರಿಗೆ ಉಪಕಾರ ಮಾಡಬೇಕಂತೆ. ಯಾರಿಗೆ ಆಗ್ತದೆ? ಕ್ರಿಸ್ತನ ಮನಸ್ಸಿದ್ರೆ ಆಗ್ತದೆ ಪ್ರಿಯರೇ. ಲೋಕದ ಮನಸ್ಸಿನಲ್ಲಿ 100% ಮಾಡಲಿಕ್ಕೆ ಆಗುವುದಿಲ್ಲ. ಖಡಾಖಂಡಿತವಾಗಿ ಹೇಳ್ತೇನೆ, ನಿಮಗೆ ಹಗೆ ಮಾಡುವವರು, ನಿಮಗೆ ಅನ್ಯಾಯ ಮಾಡುವವರು, ನಿಮ್ಮ ಬಗ್ಗೆ ಕೆಟ್ಟಕೆಟ್ಟದಾಗಿ ಮಾತನಾಡುವವರಿಗೆ ಏನು ಮಾಡಲಿಕ್ಕೆ ಆಗ್ತದೆ? ನಮಗೆ ಹೇಗೆ ಅವ್ರನ್ನ ಪ್ರೀತಿ ಮಾಡಲಿಕ್ಕೆ ಆಗ್ತದೆ? ಹೇಗೆ ಅವ್ರನ್ನ ಕ್ಷಮಿಸ್ಲಿಕ್ಕೆ ಆಗ್ತದೆ? ಈ ಲೋಕದ ಮನಸ್ಸು ನನ್ನಲ್ಲಿರುವುದಾದರೆ 100% ನಮಗೆ ಇದನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಕ್ರಿಸ್ತನ ಮನಸ್ಸು ನನ್ನಲ್ಲಿರುವುದಾದರೆ ಇದನ್ನು ನನಗೂ ನಿಮಗೂ ಮಾಡಲಿಕ್ಕೆ ಆಗುತ್ತೆ. ಅದಕ್ಕೆ ಇಲ್ಲಿ ಹೇಳುವಂಥದ್ದು, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಶಪಿಸ್ತಾರಲ್ಲ ಅನೇಕರು ನಮಗೆ, ಅವ್ರಿಗೋಸ್ಕರ ಏನು ಮಾಡಬೇಕಂತೆ? ಅವ್ರನ್ನ ಆಶೀರ್ವದಿಸಬೇಕಂತೆ. ಸಾಧ್ಯ ಇದೆಯಾ? ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಪ್ರಿಯರೇ. ಒಂದು ವೇಳೆ ನೀನು ಕ್ರಿಸ್ತನಲ್ಲಿ ಬೆಳೆದಿದ್ದೀ ಎಂಬುದಾಗಿ, ನಾನು ನೀವು ಬೆಳೆದಿದ್ದೇವೆ ಎಂಬುದಾಗಿ ಇರುವುದಾದರೆ, ಇದರ ಒಂದು ಟೆಸ್ಟ್ ಇದೆ. ನಿನ್ನನ್ನು ಬೈಯುವವರಿಗೆ, ನಿನಗೆ ಹಾಗೆ ಮಾಡುವವರಿಗೆ, ನಿನಗೆ ಕಷ್ಟ ಕೊಡುವವರಿಗೆ ನೀನು ಪ್ರಾರ್ಥನೆ ಮಾಡುವಂಥ, ಅವ್ರನ್ನ ಪ್ರೀತಿ ಮಾಡುವಂಥದ್ದು. ಅದರರ್ಥ ಅನೇಕರ ತಲೆಯಲ್ಲಿ ಕ್ರಿಸ್ತನಲ್ಲಿ ಬೆಳೆದಿದ್ದೇವೆ ಅಂತ ಹೇಳಿದರೆ ಒಳ್ಳೆ ಪ್ರಾರ್ಥನೆ ಮಾಡುವವನು ಬೆಳೆದಿದ್ದಾನೆ, ಅಥವಾ ಫುಲ್ ಟೈಮ್ ಹೆಚ್ಚಾಗಿ ಟೈಮ್ ಬೈಬಲ್ನಲ್ಲೇ ಆತನು ಕೂತ್ಕೊಂಡು ಬೈಬಲ್ ಓದ್ತಾ ಇದ್ದರೆ ಅವನು ಬೆಳೆದಿದ್ದಾನೆ, ಎಲ್ಲ ಪ್ರಾರ್ಥನಾ ಕೂಟಕ್ಕೆ ಹೋದರೆ ಅವನು ಬೆಳೆದಿದ್ದಾನೆ, ಪ್ರತಿ ಸಂಡೆ ಚರ್ಚಿಗೆ ಹೋದರೆ ಅವನು ಬೆಳೆದಿದ್ದಾನೆ. ಇದೆಲ್ಲ ಬೇಕು, ನನಗೇನಲ್ಲಿ ಹೇಳಿದ ಅದೆಲ್ಲ ಬೇಕು. ಆದರೆ ನಿಜವಾಗಲೂ ನೀನು ಬೆಳೆದಿದ್ದೀ ಎಂಬುದಾಗಿ, ಕ್ರಿಸ್ತನಲ್ಲಿ ನೀನು ಬೆಳೆದಿದ್ದೀ ಎಂಬುದಾಗಿ ಅದು ಕಂಡುಕೊಳ್ಳೋದು ಹೇಗೆಂದರೆ, ನೀನು ಕ್ರಿಸ್ತನ ಮನಸ್ಸನ್ನು ಧರಿಸಿಕೊಂಡು ನಿನ್ನ ವೈರಿಗಳಿಗೋಸ್ಕರ ಪ್ರಾರ್ಥನೆ ಮಾಡೋದು ಯಥಾರ್ಥವಾಗಿ. ಇದು 100 ನೋಡುವುದಿಲ್ಲ ನೀನು ಪ್ರಾರ್ಥನೆ ಮಾಡೋದು, ಯಾರಿಗೆ ಗೊತ್ತಾಗುವುದಿಲ್ಲ ನೀನು ಪ್ರಾರ್ಥನೆ ಮಾಡೋದು. ಹಾಗೆ ಅಥವಾ ಅನೇಕ ಪ್ರಾರ್ಥನೆಗಳು ನಿನ್ನೊಳಗೆ ಮಾತ್ರ ಇರ್ತದೆ, ಹಾಗೆ ನಿನ್ನೊಳಗೆ ಇರ್ತದೆ, ದ್ವೇಷ ನಿನ್ನೊಳಗೆ ಇರ್ತದೆ, ಆದರೆ ಅದು ನಿನಗೆ ಗೊತ್ತಾಗ್ತದೆ, ನಾನು ಅದನ್ನು ಪ್ರೀತಿ ಮಾಡ್ತಿದ್ದೇನಾ, ಹಾಗೆ ಮಾಡ್ತಿದ್ದೇನೆ, ಏನು ಮಾಡ್ತೀನಿ, ನಮಗೆ ಗೊತ್ತಾಗ್ತದೆ ವೈಯಕ್ತಿಕವಾಗಿ. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ. ಒಂದು ವೇಳೆ ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿ ಇರುವುದಾದರೆ ಇದನ್ನು ನಿಮಗೆ ಮಾಡಲಿಕ್ಕೆ ಆಗುತ್ತೆ, ಇಲ್ಲಾದರೆ ನಿಮಗೆ 100% ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಅವರು ನಮ್ಮನ್ನು ಶಪಿಸುವವರಿಗೆ ಉಲ್ಟಾ ಶಪಿಸ್ತೇವೆ, ನಮ್ಮನ್ನು ನಮಗೆ ಹಾಗೆ ಮಾಡುವವರಿಗೆ ಉಲ್ಟಾ ಹಾಗೆ ಮಾಡ್ತೇವೆ, ನಮಗೆ ಹೊಡಿಲಿಕ್ಕೆ ಬಂದವರಿಗೆ ಉಲ್ಟಾ ನಾವು ಹೊಡಿತೇವೆ.
ಕ್ರಿಸ್ತನ ಮನಸ್ಸಿದ್ರೆ ನಾವು ಇದಕ್ಕೆಲ್ಲ ಅವಕಾಶ ಮಾಡಿಕೊಡದೆ ಕ್ರಿಸ್ತನು ಮಾಡಿದ ಹಾಗೆ ನಾವು ಮಾಡುತ್ತೇವೆ. ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಾರೆ ಗೊತ್ತಿಲ್ಲ ಎಂಬುದಾಗಿ ತಂದೆ ಹತ್ರ ಹೇಳ್ತೇವೆ. ಇವತ್ತು ಅನೇಕರು ನಮ್ಮ ಬಗ್ಗೆ ಏನಾದರೂ ಹೇಳ್ಬೋದು, ಕೆಲವು ಸಲ ನಮಗೆ ಬರ್ತದೆ, ಆದರೆ ಕ್ರಿಸ್ತನ ಮನಸ್ಸು ಏನು ಮಾಡ್ತಂದ್ರೆ ಕ್ಷಮಿಸಿ ಬಿಡು, ಬಿಟ್ಟು ಬಿಡು ಎಂಬುದಾಗಿ ನಾವು ಇದನ್ನು ಕಲಿಯುತ್ತೇವೆ. ನಾವು ಎವ್ರಿ ಡೇ ಕಲಿಯುವವರು ಪ್ರಿಯರು, ನಾನು ನೀವು ಎಲ್ಲರೂ ಕಲಿಯುವವರು, ನಾವು ಬೆಳೆಯುವವರು. ಅಲ್ಲೆಲ್ಲಿಯ ಹಾಗಾಗಿ ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸ್ತೀವಿ. 31ನೇ ವಚನ, ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸ್ತಾರೋ ಅಂಥವದನ್ನೇ ನೀವು ಅವರಿಗೆ ಮಾಡ್ರಿ. ನಿಮಗೆ ಪ್ರೀತಿ ತೋರಿಸುವರು ನೀವು ಪ್ರೀತಿಸಿದ್ರೆ ನಿಮಗೇನು ಹೊಗಳಿಕೆ ಬಂದಿತ್ತು? ಲೋಕದವರು ಏನು ಮಾಡ್ತಾರೆ, ನೀವು ಯಾರನ್ನು ಪ್ರೀತಿ ಮಾಡಿ ಉಲ್ಟ ಅವರು ಪ್ರೀತಿ ಮಾಡ್ತಾರೆ. ನೀವು ಯಾರಿಗೆ ಗಿಫ್ಟ್ ಕೊಡ್ತೀರಿ ಅವರಿಗೆ ಗಿಫ್ಟ್ ಉಲ್ಟ ಕೊಡ್ತಾರೆ. ಇದು ಪ್ರೀತಿ ಬಂದದಕ್ಕೆ ಯಕ್ಷ, ಅದಕ್ಕೆ ಇದರಲ್ಲಿ ಏನು ದೊಡ್ಡದೇನಿಲ್ಲ, ಎಲ್ಲರೂ ಮಾಡ್ತಾರೆ. ಅದು ನೀನು ಸ್ಪೆಷಲ್, ನಿನಗೆ ಕ್ರಿಸ್ತನ ಮನಸ್ಸುಂಟು. ಲೋಕದವರಿಗೆ ಕ್ರಿಸ್ತನ ಮನಸ್ಸಿಲ್ಲ, ನಿನಗೆ ಕ್ರಿಸ್ತನ ಮನಸ್ಸುಂಟು. ಹಾಗಾಗಿ ನಾವು ಇತರರನ್ನು ಕ್ಷಮಿಸಲಿಕ್ಕೆ ಬದ್ಧರಾಗಿದ್ದೇವೆ. ನಾವು ಅದನ್ನು ಮಾಡಬೇಕಾಗಿದೆ. ಇದನ್ನು ಮಾಡಿದವನು ಮಾತ್ರ ಕ್ರಿಸ್ತ ಯೇಸುವಿನಲ್ಲಿ ಅವನು ಬೆಳೆದಿದ್ದಾನೆ ಎಂಬುದಾಗಿ ಅರ್ಥ ಪ್ರಿಯರೇ. ಹಲ್ಲೆಲೂಯಾ. ಹಾಗಾಗಿ ನಿಮಗೆ ಪ್ರೀತಿ ಪ್ರೀತಿ ನಿಮಗೇನು ಹೊಗಳಿಕೆ ಬಂದಿತ್ತು? ಪಾಪಿಷ್ಟರು ಸಹ ತಮಗೆ ಪ್ರೀತಿ ತೋರಿಸಲು ಪ್ರೀತಿಸ್ತಾರಲ್ಲ. ನಿಮಗೆ ಮೇಲೆಯನ್ನು ಮಾಡುವವರಿಗೆ ನೀವು ಮೇಲನ್ನು ಮಾಡಿ ನಿಮಗೇನು ಹೊಗಳಿಕೆ ಬಂದಿತ್ತು? ಪಾಪಿಷ್ಟರು ಸಹ ಹಾಗೆ ಮಾಡುತ್ತಾರಲ್ಲ. ಅವರು ತಮಗೂ ಸಾಲ ಕೊಟ್ಟವರೆಂದು ನೀವು ಯಾರಿಗೂ ಸಾಲ ಕೊಟ್ಟರೆ ನಿಮಗೇನು ಹೊಗಳಿಕೆ ಬಂದಿತ್ತು? ಪಾಪಿಷ್ಟರು ಸಹ ತಾವು ಕೊಟ್ಟಷ್ಟು ತಮಗೆ ತಿರುಗಿ ಸ್ನೇಹಿತರೆಂದು ಪಾಪಿಷ್ಟರಿಗೆ ಸಾಲ ಕೊಡುತ್ತಾರಲ್ಲ. ನೀವಾದರೂ ಇದು ನಮಗೆ ಹೇಳುವಂಥದ್ದು, ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ, ಉಪಕಾರ ಮಾಡಿರಿ, ಸಾಲ ಕೊಡಿರಿ, ಸಹಾಯ ಮಾಡಿರಿ. ಅವರು ಹಾಸ್ಯದಿದ್ದರೆ ಅವರಿಗೆ ಊಟಕ್ಕೆ ಕೊಡಿರಿ. ಅದನ್ನು ಬಿಟ್ಟು ಅನೇಕ ಅವರು ತಾವೇನು ಮಾಡ್ತೇವೆ, ನಮಗೆ ಅನ್ಯಾಯ ಮಾಡಿದೆ ಅವನಿಗೆ ಕಷ್ಟ ಬರುವ ನೋಡಿದ್ರ, ಅವನು ಹೀಗೆ ಮಾಡಿದ್ದ ಹಾಗಾಗಿ ಇವನಿಗೆ ಹೀಗೆ ಆಯಿತು, ನನಗೆ ಆವತ್ತು ಹೀಗೆ ಮಾಡಿದ್ದ ಹಾಗಾಗಿ ಅವನ ಕೈ ಈಗ ಸ್ವಲ್ಪ ಪೆಟ್ಟಾಗಿದೆ, ಆಕ್ಸಿಡೆಂಟ್ ಆಗಿದೆ, ಕಷ್ಟ ಬಂದಿದೆ, ಸಮಸ್ಯೆ ಬಂದಿದೆ, ರೋಗ ಬಂದಿದೆ. ಇದೆಲ್ಲ ನಾವು ಮಾತಾಡಿಕೊಳ್ತೇವೆ ಅಲ್ಲ ಪ್ರಿಯರೇ. ಅವನು ಕಷ್ಟದಲ್ಲಿರುವಾಗ, ಸಮಸ್ಯೆಯಲ್ಲಿರುವಾಗ, ಕೊರತೆಯಲ್ಲಿರುವಾಗ ನೀನು ಅವನಿಗೆ ನಿನ್ನ ಸಹೋದರ ಅಥವಾ ಸಹೋದರಿ ಅಂತ ಎಣಿಸಿಕೊಂಡು ಅವರಿಗೆ ಸಹಾಯ ಮಾಡ್ರಿ. ಇದು ಕ್ರಿಸ್ತನ ಮನಸ್ಸು. ಹಲ್ಲೆಲ್ಲುಯ್ಯಾ. ನನ್ನ ದೇವರು ಒಳ್ಳೆಯ ದೇವರಾಗಿದೆ. ಮೂರನೇದಾಗಿ, ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಇರುವುದಾದರೆ ನಮಗೆ ಸಮಾಧಾನ ಇರ್ತದೆ, ಶಾಂತಿ ಇರ್ತದೆ. ಇಲ್ಲಿ ವಾಕ್ಯ ಹೇಳ್ತದೆ, ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಅಂದನು. ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳ್ರಿ ಎಂಬುದಾಗಿ ಹೇಳ್ತಾನೆ. ಯೇಸುವಿನ ಮನಸ್ಸಿದ್ದಲ್ಲಿ ಅಲ್ಲಿ ಸಮಾಧಾನ. ನೋಡ್ರಿ, ಯೇಸು ಸ್ವಾಮಿ ಬೇರೆ ಬೇರೆ ವಿಚಾರದಲ್ಲಿ ಆತನ ಹಾದು ಹೋಗ್ತಾನೆ, ಆದರೆ ಅದು ಸಮಾಧಾನದಲ್ಲಿರ್ತಾನೆ. ಶಿಲುಬೆಯಲ್ಲಿರ್ತಾನೆ, ಸಮಾಧಾನದಲ್ಲಿರ್ತಾನೆ. ಶಿಲುಬೆಯಲ್ಲಿ ಪೆಟ್ಟು ತಿಂತಾರೆ, ಸಮಾಧಾನದಲ್ಲಿರ್ತಾನೆ. ಏನೇ ಬಂದರೂ ಕೂಡ ಆತನು ಸಮಾಧಾನದಲ್ಲಿರ್ತಾನೆ, ಸಮಾಧಾನ. ಪ್ರಿಯರೇ, ಇದು ಎಷ್ಟೇ ಕೋಟಿ ಲಕ್ಷ ರೂಪಾಯಿ ಕೊಟ್ಟರೆ ಸಿಕ್ಕುವಂಥದ್ದಲ್ಲ, ಸಮಾಧಾನ ಎನ್ನುವಂಥದ್ದು ಪವಿತ್ರಾತ್ಮನಿಂದ ಸಿಕ್ಕುವಂಥದ್ದಾಗಿದೆ. ಅದಕ್ಕೋಸ್ಕರ ಅಲ್ಲಿ ಹೇಳ್ತಾನೆ, ಅವರಿಗೆ ಪವಿತ್ರಾತ್ಮನ್ನು ತಕ್ಕೊಳ್ಳ್ರಿ ಎಂಬುದಾಗಿ ಅಲ್ಲಿ ಆತನು ಕೊಡ್ತಾನೆ. ನಿಮಗೆ ಸಮಾಧಾನವಾಗಿ ಎಂದು ಹೇಳ್ತಾನೆ, ಮತ್ತು ಪವಿತ್ರಾತ್ಮನ ತಕ್ಕೊಳ್ಳ್ರಿ ಎಂಬುದಾಗಿ ಸ್ವಾಮಿಯಲ್ಲಿ ಹೇಳ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳುವಂಥ ಯೋಹಾನ ಸುವಾರ್ತೆ 14:27 ವಚನ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿ ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿ ನಾನು ನಿಮಗೆ ಕೊಡುವುದಿಲ್ಲ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಕ್ರಿಸ್ತನ ಮನಸ್ಸು ಎಲ್ಲಿದೆಯೋ ಅಲ್ಲಿ ಕಳವಳ ಇಲ್ಲ, ಕ್ರಿಸ್ತನ ಮನಸ್ಸು ಎಲ್ಲಿದೆಯೋ ಅಲ್ಲಿ ಹೆದರಿಕೆ ಇಲ್ಲ, ಕ್ರಿಸ್ತನ ಮನಸ್ಸು ಎಲ್ಲಿದೆಯೋ ಅಲ್ಲಿ ಚಿಂತೆ ಇಲ್ಲ, ಕ್ರಿಸ್ತನ ಮನಸ್ಸು ಎಲ್ಲಿದೆಯೋ ಅಲ್ಲಿ ಚಿಂತೆ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಹಾಗಾಗಿ ಕ್ರಿಸ್ತನ ಮನಸ್ಸನ್ನು ನಾವು ಹೊಂದಿಕೊಳ್ಳಬೇಕು ಪ್ರಿಯರೇ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಹಾಗೆ ಕ್ರಿಸ್ತನ ಮನಸ್ಸು, ಮೂರನೇದಾಗಿ ಕ್ರಿಸ್ತನ ಮನಸ್ಸು ಅದು ಕಳವಳ ಇಲ್ಲದ ಸಮಾಧಾನದ ಮನಸ್ಸು. ಹಲ್ಲೆಲೂಯಾ. ಹಾಗಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಮೂರು ವಿಚಾರಗಳು ನಾವು ನೋಡಿದ್ದೇವೆ. ಒಂದನೇದಾಗಿ
ನಾವು ಇಲ್ಲಿ ನೋಡಿದ್ದೇವೆ ಯೇಸು ಕ್ರಿಸ್ತನ ಮನಸ್ಸು ನಮ್ಮನ್ನು ನಾವು ತಗ್ಗಿಸಿಕೊಂಡು ಸೇವೆ ಮಾಡುವಂತೆ ಮಾಡುತ್ತದೆ. ಎರಡನೇ, ಕ್ರಿಸ್ತನ ಮನಸ್ಸು ನಮ್ಮಲ್ಲಿದ್ದರೆ ನಾವು ನಮ್ಮ ವೈರಿಗಳನ್ನು ಕೂಡ ನಮಗೆ ಪ್ರೀತಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಮೂರನೇದಾಗಿ, ಕ್ರಿಸ್ತನ ಮನಸ್ಸು ನಮ್ಮಲ್ಲಿಲ್ಲದಿದ್ದರೆ ನಾವು ಕಳವಳ ಇಲ್ಲದೆ ಸಮಾಧಾನದಿಂದ ಇರಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ 2 ಕೊರಿಂಥ್ಯ 5:17 ಹೇಳುವಂಥದ್ದು, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿ ಎಂಬುದಾಗಿ. ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅಂಥವರು ಮಾತ್ರ ನೂತನ ಸೃಷ್ಟಿ, ನೂತನ ಮನಸ್ಸು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ವಾಕ್ಯ ಹೇಳ್ತದೆ. ಎಲ್ಲ ನೂತನವಾಯಿತು, ನಿಮ್ಮ ಮನಸ್ಸು ನೂತನವಾಯಿತು, ನಿನ್ನ ಥಿಂಕಿಂಗ್ ಲೆವೆಲ್, ನಿನ್ನ ಪ್ರತಿಯೊಂದು ನೋಟ, ನಿಮ್ಮ ಮಾತು, ನಿಮ್ಮ ಪ್ರತಿಯೊಂದು ಕೂಡ ನೂತನವಾಯಿತು. ಹಲ್ಲೆಲೂಯಾ. ಹಾಗಾಗಿ ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ಕ್ರಿಸ್ತನ ಮನಸ್ಸನ್ನು ಹೊಂದಿದವರಾಗಿ ನಾವು ಜೀವಿಸೋಬ್ರಿ. ಆಗ ದೇವರ ಚಿತ್ತವನ್ನು ಹೇಗೆ ನಾವು ನಿಭಾಯಿಸಬಹುದು, ದೇವರ ಚಿತ್ತವನ್ನು ಹೇಗೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಜೀವಿಸಬಹುದು ಎಂಬುದಾಗಿ ನಮಗೆ ಆಗ ಗೊತ್ತಾಗುತ್ತೆ ಪ್ರಿಯರೆ. ಹಾಗಾಗಿ ಈ ಒಂದು ಒಳ್ಳೆಯ ಸಮಯದಲ್ಲಿ ಒಂದು ವೇಳೆ ಈ ರೀತಿಯಾಗಿ ನಾನು ನೀವು ಜೀವನ ಮಾಡೋದಾದರೆ ನಮ್ಮ ಜೀವನದಲ್ಲಿ ದೊಡ್ಡ ಆಶೀರ್ವಾದವನ್ನು ದೇವರು ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗೆ ಈ ವಾಕ್ಯ ಭಾಗವನ್ನು ನಾವು ಕೇಳಿದ್ದೇವೆ, ಕ್ರಿಸ್ತನ ಮನಸ್ಸು ನನ್ನಲ್ಲಿಯೂ ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವ. ಭೂಪರಲೋಕದ ಒಡೆಯನೆ, ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕ ತಂದೆ ದೇವರೇ, ಅಪ್ಪ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಬೇಕು ಸ್ವಾಮಿ. ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಆಲೋಚನೆ, ಇದೆಲ್ಲದರಲ್ಲೂ ದೊಡ್ಡ ಬದಲಾವಣೆ ಕರ್ತನೆ ನೀನು ಮಾಡುವನಾಗಿದ್ದೀ ಸ್ವಾಮಿ. ಅದಕ್ಕೋಸ್ಕರ ವಾಕ್ಯ ಹೇಳುವಾಗ ಪ್ರಕಾರ ಕ್ರಿಸ್ತನ ಮನಸ್ಸು ಕರ್ತನೆ ನಮ್ಮ ಜೀವನದಲ್ಲಿ ಸ್ವಾಮಿ ನಮ್ಮ ಮನಸ್ಸು ಬದಲಾಯಿಸಿ ದೊಡ್ಡ ಬದಲಾವಣೆ ಮಾಡು ಸ್ವಾಮಿ. ಕ್ರಿಸ್ತನ ಮನಸ್ಸಿನಲ್ಲಿ ನಾವು ಜೀವಿಸುವಂಥ ಕೃಪೆ ನಮಗೆ ಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಇದನ್ನು ಸ್ವಾಮಿ ಕೇಳಿಸಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು, ಅವರ ಕೊರತೆಗಳನ್ನು ನೀಗಿಸು, ಚಿಂತೆ ಇಲ್ಲದೆ ಸಮಾಧಾನದಿಂದ ಸ್ವಾಮಿ ನೀನು ಹೇಳಿದ ಪ್ರಕಾರ ಜೀವಿಸಲಿಕ್ಕಾಗುವಂತೆ ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಂಡು ಜೀವಿಸುವಂಥ ಕೃಪೆ ಎಲ್ಲರಿಗೂ ಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ಎಲ್ಲ ಘನಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತೇನೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಪ್ರೀತಿಯ ದೇವಜನರೇ, ಬಿಗ್ ಜೆ TV ದಿನದ 24 ತಾಸುಗಳ ಕಾಲ ಕನ್ನಡ ಭಾಷೆಯಲ್ಲಿ TV ಮಾಧ್ಯಮದ ಮೂಲಕ ಅನೇಕರಿಗೆ ಸುವಾರ್ತೆ ಸಾರುತ್ತಾ ಇದೆ, ಇನ್ನೂ ಅನೇಕ ಮನೆಗಳಿಗೆ ತಲುಪಲಿಕ್ಕಿದೆ ಪ್ರಿಯರೇ. ಒಂದು ವೇಳೆ ನೀವು ನಮ್ಮ ಜೊತೆ ಕೈಜೋಡಿಸುವುದಾದರೆ ಕ್ರಿಸ್ತನು ಹೇಳಿದ ಆ ಮಹಾ ಆಜ್ಞೆ, ಹೋಗಿರಿ ಎಲ್ಲ ಕಡೆಗೆ ನನ್ನ ಸುವಾರ್ತೆಯನ್ನು ಸಾರಿರಿ ಎಂಬುವಂಥ ಆ ಮಹಾ ಆಜ್ಞೆ, ಅದು ಸಾರ್ವತ್ರಿಕವಾಗಿ ಕೊಟ್ಟಿರುವಂಥ ಆಜ್ಞೆ, ನನಗೆ ನಿಮಗೆ ಎಲ್ಲರಿಗೂ ಕೊಟ್ಟಿರುವಂಥ ಆ ಆಜ್ಞೆ ಒಂದು ವೇಳೆ ಕೈಗೊಳ್ಳಲು ನೀವು ಮನಸ್ಸು ಮಾಡುವುದಾದರೆ ನಮ್ಮ ಜೊತೆ ಕೈಜೋಡಿಸಿರಿ. ಇವತ್ತು ಮಾಧ್ಯಮದ ಮೂಲಕ ನಾವು ಅನೇಕರಿಗೆ ಸುವಾರ್ತೆಯನ್ನು ತಲುಪಿಸಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಜೊತೆ ಕೈಜೋಡಿಸಿರಿ ಮತ್ತು ಈ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ ಮತ್ತು ಇತರರಿಗೆ ತಿಳಿಸಿರಿ. ಈ ಮೂಲಕ ನಾನು ನೀವು ದೇವರ ಚಿತ್ತವನ್ನು ನಾವು ನೆರವೇರಿಸುವ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ಬಿಗ್ ಜೆ TV ಮೊಬೈಲ್ ಆ್ಯಪನ್ನು ಅದು ಲಾಂಚ್ ಮಾಡಿದೆ. ಆಲ್ರೆಡಿ ಸುಮಾರು ಜನ ಡೌನ್ಲೋಡ್ ಮಾಡಿದ್ದಾರೆ. ಅನೇಕ ವಿಚಾರಗಳು ಅದರಲ್ಲಿದೆ. ಆಧ್ಯಾತ್ಮಿಕ ಜೀವನ ಬೆಳೀಲಿಕ್ಕೆ ಏನೆಲ್ಲ ಬೇಕು, ನಮ್ಮ ಪುಸ್ತಕದಲ್ಲಿರುವಂಥ 66 ಪುಸ್ತಕ ಬೈಬಲ್ನಲ್ಲಿರುವ 66 ಪುಸ್ತಕದ ಎಲ್ಲ ಅಧ್ಯಾಯಗಳನ್ನು ಅಲ್ಲಿ ಬಿಡಿಸಿ ಬಿಡಿಸಿ ಅದರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ವಿವರಣೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಬೈಬಲಲ್ಲಿದೆ, ಮತ್ತು ನಿಮಗೆ ಅಲ್ಲಿ ಹಾಡಿದೆ, ನಿಮಗೆ ಹಾಡಿನ ಬುಕ್ ಇದೆ ಅದರಲ್ಲಿ, ಇನ್ನು ಅನೇಕ ಸಂಗತಿಗಳು ಅಲ್ಲಿದೆ. ಹಾಗೆ ನೀವು ಡೌನ್ಲೋಡ್ ಮಾಡಿರಿ, ಈ ಮೂಲಕ ಇತರಿಗೆ ಕೂಡ ಹೇಳ್ರಿ, ಈ ಬಿಗ್ ಜೆ TV ಆ್ಯಪನ್ನು ಡೌನ್ಲೋಡ್ ಮಾಡಿರಿ ಎಂಬುದಾಗಿ. ಆ ಮೂಲಕ ಎಲ್ಲರೂ ಕೂಡ ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೆ ಅವರಿಗೆ ಸಹಾಯವಾಗಲಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಸಭೆಯು ಇಲ್ಲದ ಗ್ರಾಮ ಇರಬಾರದೆಲ್ಲಿ.